ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿಭಟ್. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಇರಬಹುದು, ಡಿನ್ನರು, ಲಂಚ್ಗೆ ಪ್ರಿಪೇರ್ ಮಾಡುವಂತಹ ಈಸಿ ಆಗಿರುವಂತಹ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಹೋಟೆಲ್ ಸ್ಟೈಲ್ ದಹಿ ಬೇಂಡಿ ಹಾಗೆ ಸಾಫ್ಟ್ ಆಗಿರುವಂತಹ ಪುಲ್ಕ ಹೇಗೆ ರೆಡಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಹೋಟೆಲಲ್ಲಿ ಮಾಡುವ ಹಾಗೆ ದಹಿ ಬೆಂಡಿನ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಇನ್ನು ಗೋಧಿ ಹಿಟ್ಟು ಕೂಡ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಅದರಲ್ಲಿ ದಿನ ಚಪಾತಿ ಮಾಡಿ ಬೇಜಾರಾಗಿದ್ರೆ ಈ ರೀತಿ ಸಾಫ್ಟ್ ಆಗಿರುವಂತಹ ಪುಲ್ಕನ ರೆಡಿ ಮಾಡ್ಕೋಬಹುದು. ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೋಬೇಕು. ಬಣ್ಣಲೆ ಬಿಸಿಯಾಗೋದಕ್ಕಿಟ್ಟು ಅದಕ್ಕೆ 3 ಚಮಚದಷ್ಟು ಎಣ್ಣೆ ಸೇರಿಸ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಬಹುದು. ನಂತರ ಕಟ್ ಮಾಡಿದ ಬೆಂಡೆಕಾಯಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಎಣ್ಣೆನಲ್ಲಿ ಈ ರೀತಿ ಬೆಂಡೆಕಾಯಿನ ಫ್ರೈ ಮಾಡೋದ್ರಿಂದ ಸ್ವಲ್ಪ ಲೋಳೆ ಆಗೋದು ತಪ್ಪತ್ತೆ. ಬೆಂಡೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಕ್ತದಲ್ಲಿ ರಕ್ತದ ಕಣಗಳನ್ನು ಉತ್ಪತ್ತಿ ಮಾಡೋದಲ್ಲದೆ ಇನ್ಸುಲಿನ್ ಪ್ರಮಾಣವನ್ನು ಕೂಡ ಜಾಸ್ತಿ ಮಾಡುತ್ತೆ. ಬೆಂಡೆಕಾಯಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೇರಳವಾಗಿದೆ. ಬೆಂಡೆಕಾಯಿನ 3-5 ನಿಮಿಷದಷ್ಟು ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಇದಾಗಿದೆ, ಇಷ್ಟಾದರೆ ಸಾಕು. ಇದನ್ನು ಇವಾಗ ತೆಗೆದು ಒಂದು ತಟ್ಟೆಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಮತ್ತೆ ಅದೇ ಬಣ್ಣಲಿಗೆ ಇನ್ನೂ 1 ಚಮಚ ಎಣ್ಣೆ ಸೇರಿಸ್ಕೊಳ್ಬೇಕು. ಹಾಗೆ 1/2 ಚಮಚ ಜೀರಿಗೆನ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಸೂರಿ ಮೇಥಿನ ಕೈಯಲ್ಲಿ ಸ್ವಲ್ಪ ಪುಡಿ ಮಾಡಿ ಸೇರಿಸ್ಕೊಳ್ಬೇಕು. ಹಾಗೆ 2 ಸಣ್ಣ ಪಲಾವ್ ಎಲೆ ಸೇರಿಸ್ಕೊಂಡಿದ್ದೀನಿ. 2 ಹಸಿರು ಏಲಕ್ಕಿ ಕೂಡ ಹಾಕ್ಕೊಳ್ಬೇಕು. ಇವಾಗ ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಸೇರಿಸ್ಕೊಳ್ಬೇಕು. ನಾನು ಮಧ್ಯಮ ಗಾತ್ರದ 2 ಈರುಳ್ಳಿ ತಗೊಂಡಿದ್ದೀನಿ. ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೊಂದಷ್ಟು ಮಸಾಲೆನ ಹಾಕ್ಕೊಳ್ಬೇಕು. ಮೊದಲಿಗೆ 1 ಚಮಚದಷ್ಟು ಅಚ್ಚಕಾರದ ಪುಡಿ, ಹಾಗೆ 1 ಚಮಚ ಧನಿಯಾ ಪುಡಿ, 1/2 ಚಮಚ ಜೀರಿಗೆ ಪುಡಿ, 1/2 ಚಮಚ ಗರಂ ಮಸಾಲ, 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಳ್ಳಿಗಳಲ್ಲಿ ಕೆಲವು ಮನೆಗಳಲ್ಲಿ ಜೀರಾ ಪುಡಿ, ಧನಿಯಾ ಪುಡಿ ಎಲ್ಲ ತಂದಿಟ್ಕೊಳ್ಳಲ್ಲ. ಆವಾಗ ಅವರು ಕೊತ್ತಂಬರಿ ಬೀಜ ಹಾಗೆ ಸ್ವಲ್ಪ ಜೀರಿಗೆನ ಮಿಕ್ಸರ್ ಜಾರ್ನಲ್ಲಿ ಪುಡಿ ಮಾಡಿ ಕೂಡ ಸೇರಿಸ್ಕೊಳ್ಬಹುದು. ಇವಾಗ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 1/2 ಕಪ್ನಷ್ಟು ಮೊಸರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಸೇರಿಸಿ ಮಿಕ್ಸ್ ಮಾಡಬೇಕಾದ್ರೆ ಒಲೆ ಉರಿನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮೊಸರು, ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಹಾಗೆ ಕುದಿಯೋದಕ್ಕೆ ಶುರುವಾಗಿದೆ. ಈ ಹಂತದಲ್ಲಿ ಮೊದಲೇ ಫ್ರೈ ಮಾಡಿಟ್ಟ ಬೆಂಡೆಕಾಯಿನ ಸೇರಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಬೇಕು. ಹಾಗೆ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ಬೇಕು. ಬೆಂಡೆಕಾಯಿಗೆ ಮಸಾಲ ಎಲ್ಲ ಎಳ್ಕೊಳ್ಬೇಕಾದ್ರೆ 3-5 ನಿಮಿಷದಷ್ಟು ಹೊತ್ತು ಕುದಿಸ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ. ಒಂದ್ಸಾರಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕೊನೆಯಲ್ಲಿ ಮತ್ತೆ 1/4 ಚಮಚದಷ್ಟು ಗರಂ ಮಸಾಲೆ ಸೇರಿಸ್ಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಹಾಗೆ ಇದು ಒಂದು ಕುದಿ ಬರ್ತಾ ಇದೆ. ಈ ಹಂತದಲ್ಲಿ ಸ್ಟವ್ ಆಫ್ ಮಾಡ್ಕೋಬೇಕು. ರುಚಿಯಾದ ಹೋಟೆಲ್ ಸ್ಟೈಲ್ ದಹಿ ಬೆಂಡಿನ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ದಹಿ ಬೆಂಡಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರೆ ಅಲ್ವಾ, ಇದರ ಜೊತೆ ಉಲ್ಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗಾದರೆ ಅದನ್ನು ಕೂಡ ಒಂದ್ಸಲ ನೋಡ್ಕೊಂಡು ಬನ್ನಿ. ನಾನಿಲ್ಲಿ 3 ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ 1 ಚಮಚ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಸ್ವಲ್ಪ ನೀರು ಸೇರಿಸಿಕೊಂಡು ಹಿಟ್ಟು ರೆಡಿ ಮಾಡ್ಕೋಬೇಕು ನಾವು ತೆಗೆದುಕೊಂಡಿರುವ ಗೋಧಿ ಹಿಟ್ಟು ಹೊಂದಿಕೊಂಡು ನೀರು ಹೆಚ್ಚು ಕಡಿಮೆ ಬೇಕಾಗಬಹುದು ನಾನು ಇಲ್ಲಿ ಸುಮಾರು 2 ಕಪ್ ನಷ್ಟು ನೀರನ್ನ ಹಾಕೊಂಡಿದ್ದೀನಿ ಈ ರೀತಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ಕಟ್ಟೆ ಮೇಲೆ ಹಾಕೊಂಡು ಅದಕ್ಕೆ 1 ಚಮಚ ತುಪ್ಪ ಸೇರಿಸಿಕೊಂಡು ಚೆನ್ನಾಗಿ ನಾದಬೇಕು ನಿಮಗೆ ತುಪ್ಪ ಬೇಡ ಅಂತ ಇದ್ದರೆ ಅಡಿಗೆ ಎಣ್ಣೆ ಕೂಡ ಸೇರಿಸಿಕೊಳ್ಳಬಹುದು ನೋಡಿ ಇವಾಗ ಸಾಫ್ಟ್ ಆಗಿದೆ ಇನ್ನು 1 ಚಮಚ ತುಪ್ಪ ಸೇರಿಸಿಕೊಂಡು ಮತ್ತೆ ಒಂದು ಸ್ವಲ್ಪ ನಾದಿಕೊಳ್ಳತಾ ಇದೀನಿ ಹಿಟ್ಟು ಎಷ್ಟು ಚೆನ್ನಾಗಿ ನಾದಿಕೊಳ್ಳತೀವೋ ಅಷ್ಟು ಸಾಫ್ಟ್ ಆಗಿರುವಂತ ಪುಲ್ಕ ರೆಡಿ ಆಗುತ್ತೆ 5 ನಿಮಿಷದಷ್ಟು ಹೊತ್ತು ಹಿಟ್ಟನ್ನ ಚೆನ್ನಾಗಿ ನಾದಿಕೊಳ್ಳೋದ್ರಿಂದ ಪುಲ್ಕ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ನೋಡಿ ಇವಾಗ ಹಿಟ್ಟು ರೆಡಿ ಆಗಿದೆ ಇದನ್ನ ಒಂದು ಪಾತ್ರೆಗೆ ಹಾಕೊಂಡು ಮೇಲಿಂದ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ 15 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡಬೇಕು ಇವಾಗ ಮೃದುವಾಗಿರುವಂತ ಪುಲ್ಕ ಹಿಟ್ಟು ರೆಡಿ ಆಯ್ತು ಇವಾಗ ಇದನ್ನ ಮತ್ತೆ ಒಂದಸಲ ನಾದಿಬಿಟ್ಟು ಸಣ್ಣ ಸಣ್ಣ ಉಂಡೆಗಳಾಗಿ ರೆಡಿ ಮಾಡ್ಕೋಬೇಕು ಇದೆ ಹಿಟ್ಟಲ್ಲಿ ಚಪಾತಿ ಕೂಡ ಮಾಡ್ಕೋಬಹುದು ನೇರವಾಗಿ ತವ ಮೇಲೆ ರೆಡಿ ಮಾಡಿದ ಚಪಾತಿನ ಹಾಕೊಂಡು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ಬೇಯಿಸ್ಕೊಳ್ತೀವಿ ಅದೇ ಪುಲ್ಕ ಆದ್ರೆ ಒಂದ ಸ್ವಲ್ಪ ತವದಲ್ಲಿ ಬೇಯಿಸ್ಕೊಂಡು ನಂತರ ಅದನ್ನ ನೇರವಾಗಿ ಬೆಂಕಿಗೆ ಹಿಡಿದು ಬೇಯಿಸ್ಕೊಳ್ಳಬೇಕು ಇವಾಗ ಸಣ್ಣ ಸಣ್ಣ ಉಂಡೆಗಳಾಗಿ ರೆಡಿ ಮಾಡ್ಕೊಂಡಾಯ್ತು ಇದನ್ನ ಚಪಾತಿ ತರ ಲಟ್ಟಿಸ್ಕೊಳ್ಳಬೇಕು ಒಂದ ಸ್ವಲ್ಪ ಗೋಧಿ ಹಿಟ್ಟು ಉದ್ರಿಸಿ ಲಟ್ಟಿಸ್ಕೊಳ್ಳಬೇಕು ತೀರಾ ತೆಳ್ಳಗೆ ಅಥವಾ ತುಂಬಾ ದಪ್ಪಗೆ ಲಟ್ಟಿಸ್ಕೊಳ್ಳಬಾರದು ಹಾಗೆ ಒಂದ ಕಡೆ ದಪ್ಪ ಒಂದ ಕಡೆ ತೆಳ್ಳಗೆ ಕೂಡ ಆಗಬಾರದು ಈಕ್ವಲ್ ಆಗಿ ಲಟ್ಟಿಸ್ಕೊಳ್ಳಬೇಕು ಹಾಗಿದ್ರೆ ಮಾತ್ರ ಚೆನ್ನಾಗಿ ಉಪ್ಪಿಕೊಳ್ಳುತ್ತೆ ಇವಾಗ ಇದನ್ನ ಬೇಯಿಸೋದು ಹೇಗೆ ಅಂತ ತೋರಿಸ್ತೀನಿ ತವ ಬಿಸಿಯಾಗಿದೆ ಬಿಸಿಯಾದ ತವ ಮೇಲೆ ಲಟ್ಟಿಸಿದ ಚಪಾತಿನ ಹಾಕೊಂಡು ಬೇಯಿಸ್ಕೊಳ್ಳಬೇಕು ಒಂದ ಸ್ವಲ್ಪ ಬೇಯ್ತಿದ್ದ ಹಾಗೆ ತಿರುವಿ ಹಾಕೊಂಡು ಆ ಬದಿ ಕೂಡ ಬೇಯಿಸ್ಕೊಳ್ಳಬೇಕು ನೋಡಿ ಇಷ್ಟು ಬೆಂದಾಗ ಇದನ್ನ ತೆಗೆದು ನೇರವಾಗಿ ಒಲೆ ಮೇಲೆ ಬೆಂಕಿಗೆ ಹಿಡಿಬೇಕು ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿಕೊಳ್ಳತಾ ಇದೆ ಅಂತ ನನಗೆ ಪುಲ್ಕನ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನಾನು ಕೈಯಲ್ಲೇ ರೆಡಿ ಮಾಡ್ಕೊಳ್ತೀನಿ ನೀವು ಇದನ್ನ ಕೈಯಲ್ಲೇ ಮಾಡೋದಕ್ಕೆ ಹೋಗಬೇಡಿ ಸಟ್ಟುಗೆ ತಗೊಂಡು ಅದರ ಸಹಾಯದಿಂದ ಬೆಂಕಿಗೆ ಹಿಡಿದು ತೆಗೀರಿ ನೋಡಿದ್ರಲ್ಲ ಮನೆಯಲ್ಲೇ ಎಷ್ಟು ಸುಲಭವಾಗಿ ಬೇಗನೆ ರುಚಿಯಾಗಿರುವಂತಹ ಹೋಟೆಲ್ ಸ್ಟೈಲ್ ದಹಿ ಬೆಂಡಿ ಹಾಗೆ ಸಾಫ್ಟ್ ಆಗಿರುವಂತಹ ಪುಲ್ಕನ ರೆಡಿ ಮಾಡ್ಕೋಬಹುದು ಅಂತ ನಾನಿಲ್ಲಿ ಪುಲ್ಕನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ ಹೋಟೆಲ್ ಸ್ಟೈಲ್ ದಹಿ ಬೆಂಡಿ ಹಾಗೆ ಸಾಫ್ಟ್ ಆಗಿರುವಂತಹ ಪುಲ್ಕ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬಂದ್ರಲ್ವಾ ನನ್ನ ವಿಡಿಯೋನ ಮೊದಲ ಬಾರಿಗೆ ನೀವು ನೋಡ್ತಿರೋದೇ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆವಾಗ ನಾನು ಹಾಕಿರುವ ವಿಡಿಯೋದ ನೋಟಿಫಿಕೇಶನ್ ನಿಮ್ಮನ್ನು ಸುಲಭವಾಗಿ ತಲುಪುತ್ತೆ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಬರ್ತೀನಿ ಸ್ಟೇ ಹೋಮ್ ಸ್ಟೇ ಸೇಫ್ ಥ್ಯಾಂಕ್ ಯು